ಆತ್ಮೀಯ ವೀಕ್ಷಕರೇ ಯೂತ್ಸ್ ಆನ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಟಿ ಯು ಡಿಗ್ರಿ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನು ನಡೆಸ್ತಾರೋ ಇಲ್ವೋ ಈ ಬಗ್ಗೆ ಒಂದು ಮಾಹಿತಿಗಳನ್ನು ಸಿಕ್ಕಂಥ ನ್ಯೂಸ್ ಅಪ್ಡೇಟ್ಗಳನ್ನು ನಾವು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇವೆ ಮಿತ್ರರೇ ಈ ವಿಡಿಯೋದಲ್ಲೂ ಸಹಿತ ಈವರೆಗೆ ಸಿಕ್ಕಂಥ ನ್ಯೂಸ್ ಅಪ್ಡೇಟ್ಗಳು ಏನಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೇನೆ ಹಾಗಾಗಿ ದಯಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಯಾರು ಯೂತ್ಸ್ ಆನ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಿತ್ರರೇ ದೆಹಲಿ ಯೂನಿವರ್ಸಿಟಿಯಲ್ಲಿ ಕೆಲ ದಿನಗಳ ಹಿಂದೆ ನಿಮಗೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ವಿ ಅದೇನೆಂದರೆ ಕೊನೆಯ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆಗಳನ್ನು ಮಾಡ್ತಾರೆ ಅದು ಕೂಡ ಓಪನ್ ಬುಕ್ ಎಕ್ಸಾಮಿನೇಷನ್ ಅಂತ ಹಾಗಾದರೆ ಈಗ ಈ ಕೊರೋನಾ ಪರಿಸ್ಥಿತಿಯಲ್ಲಿ ನಿಜವಾಗಿ ಓಪನ್ ಬುಕ್ ಎಕ್ಸಾಮ್ಸನ್ನು ಮಾಡಲಿಕ್ಕೆ ಸಾಧ್ಯವ ಇದ್ರ ಬಗ್ಗೆ ಒಂದು ಎಕ್ಸಾಮಿನೇಷನ್ ಯೂನಿವರ್ಸಿಟಿ ಆಫ್ ಡೆಲ್ಲಿಯಿಂದ ಒಂದು ನೋಟಿಫಿಕೇಷನಲ್ಲಿ ರಿಲೀಸ್ ಆಗಿರುವಂಥದ್ದು ಅವರು ಹೇಳ್ತಿರುವಂಥದ್ದು ಪೋಸ್ಟ್ಪೋನ್ಮೆಂಟ್ ಆಫ್ ದ ಫೈನಲ್ ಸೆಮಿಸ್ಟರ್ ಫೈನಲ್ ಇಯರ್ ಎಕ್ಸಾಮಿನೇಷನ್ ಇನ್ಕ್ಲೂಡಿಂಗ್ ದ ಓಪನ್ ಬುಕ್ಸ್ ಎಕ್ಸಾಮಿನೇಷನ್ ಅಂತ ಹಾಗಾದರೆ ಏನು ಮಾಡ್ತಿದೆ ಸರ್ಕಾರ ದೆಹಲಿ ಸರ್ಕಾರ ಅಂದರೆ ಕೊನೆ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆಯನ್ನು ಮಾಡ್ತೀವಿ ಉಳಿದವರಿಗೆ ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದಂಥ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಈಗ ಓಪನ್ ಬುಕ್ ಎಕ್ಸಾಮಿನೇಷನ್ ಅನ್ನು ಕೂಡ ಪೋಸ್ಟ್ಪೋನ್ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು ಇನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಬಂದಂತಹ ವಿದ್ಯಾರ್ಥಿಗಳಲ್ಲಿ ಕರ್ನಾಟಕದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಿಗೆ ಇದೆ ಅಂದರೆ ಸೋಂಕು ದೃಢೀಕರಣ ಆಗಿ ವಿದ್ಯಾರ್ಥಿಗಳ ಒಂದು ಆರೋಗ್ಯ ಈಗ ಸ್ವಲ್ಪ ಗೊಂದಲದಲ್ಲಿದೆ ಅದು ನಮಗೆ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಅದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಮುಂದುವರಿಸಿ ಹೇಳೋದಾದರೆ ನಿಶಾಂಕ್ ಪೋಖ್ರಿಯಾಲ್ ಅವರು ನಮ್ಮ ಹೆಚ್ ಆರ್ ಡಿ ಮಿನಿಸ್ಟರ್ ಏನಿದ್ದಾರೆ ಅವರು ಒಂದು ಹೊಸ ನ್ಯೂಸ್ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಅದೇನಂದರೆ ದೇಶದ ನೂರು ಪ್ರಮುಖ ವಿವಿಗಳಲ್ಲಿ ಪೂರ್ಣ ಪ್ರಮಾಣದ ಆನ್ಲೈನ್ ಶಿಕ್ಷಣ ಅಂತ ಹೇಳ್ತಾ ಇದ್ದಾರೆ ದೇಶದ ನೂರು ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಪೂರ್ಣ ಪ್ರಮಾಣದ ಆನ್ಲೈನ್ ಶಿಕ್ಷಣ ಬೋಧಿಸುವ ಕುರಿತು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ದೇಶದ ನೂರು ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಈ ಕೋವಿಡ್ ನೈನ್ಟೀನ್ ಸಂಕಷ್ಟ ಬಂದ ಸಂದರ್ಭದಲ್ಲಿ ಡಿಜಿಟಲ್ ಕಲಿಕೆಗೆ ಉತ್ತೇಜನ ನೀಡಬೇಕು ಶೀಘ್ರದಲ್ಲೇ ದೇಶದ ಪ್ರಮುಖ ನೂರು ವಿಶ್ವವಿದ್ಯಾಲಯಗಳಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಕೋವಿಡ್ ನೈನ್ಟೀನ್ ಸಂಕಷ್ಟ ಸಂದರ್ಭದಲ್ಲಿ ಶಿಕ್ಷಣ ಸ್ಥಿತಿಗತಿ ಕುರಿತು ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರಗಳ ಶಿಕ್ಷಣ ಸಚಿವರೊಂದಿಗೆ ಅವರು ಮೊನ್ನೆ ಆನ್ಲೈನ್ ಸಮಾವೇಶದಲ್ಲಿ ಮಾತನಾಡಿದ್ದಾರೆ ಬದಲಾದ ಸನ್ನಿವೇಶದಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ಪ್ರಧಾನ ಆದ್ಯತೆ ಇರೋ ಸಂದರ್ಭದಲ್ಲಿ ಈ ರೀತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಇದು ದೇಶದಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು ಯಾಕಂದರೆ ನಮ್ಮ ಸರ್ಕಾರ ಒಂದು ಕೆಟ್ಟ ನಿರ್ಧಾರ ತಗೊಳ್ತು ಕೆಲ ತಿಂಗಳ ಹಿಂದೆ ಅದೇನಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಗೌರ್ಮೆಂಟ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರಿಗೆ ಲ್ಯಾಪ್ಟಾಪ್ ವಿತರಣೆಯನ್ನು ಮಾಡುವ ಸಂದರ್ಭದಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಕೊಡಬೇಕಾದ ಸಂದರ್ಭದಲ್ಲಿ ಕೇವಲ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥದ್ದು ಅದರಲ್ಲೂ ಎಲ್ಲರಿಗೂ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಹೋದ ವರ್ಷ ಫಸ್ಟ್ ಇಯರ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಇದ್ದಂಥ ಬೇರೆ ಗೌರ್ಮೆಂಟ್ ಇತ್ತು ಮೈತ್ರಿ ಸರ್ಕಾರ ಇತ್ತು ಅವರು ಹೇಳಿಕೆ ಕೊಟ್ಟು ಅವರು ಲ್ಯಾಪ್ಟಾಪು ಕೊಡೋ ಅಷ್ಟೊತ್ತಿಗೆ ಸರ್ಕಾರನೇ ಬಿದ್ದೋಯಿತು ಏನೆಲ್ಲ ಆಯಿತು ಆದರೆ ಇಲ್ಲಿ ಗೊಂದಲ ಮತ್ತು ಒಂಥರ ವಿದ್ಯಾರ್ಥಿಗಳಿಗೆ ತುಂಬ ಆಘಾತ ಆಗಿರುವಂಥದ್ದು ಲ್ಯಾಪ್ಟಾಪನ್ನು ಕೊಟ್ಟಿದ್ದರೆ ಒಂದು ಮಟ್ಟದ ಮಟ್ಟದಲ್ಲಾದರೂ ನಾವೇನೋ ಆನ್ಲೈನ್ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ಬೋದಿತ್ತೇನೋ ಕೊಡ್ತೀರಾ ಒಟ್ಟಾರೆಯಾಗಿ ಇಷ್ಟು ಇವರಿಗೆ ಸಿಕ್ಕಿರುವಂಥ ಮಾಹಿತಿ ಮಿತ್ರರೇ ಈ ವಿಡಿಯೋಗಳು ಮಾತ್ರವಲ್ಲ ಇನ್ನುಳಿದಂತೆ ಚಕ್ರವರ್ತಿ ಸೂಲಿಬೇಲಿಯವರು ಅಣ್ಣಾಮಲೆಯವರು ಸೇರಿದಂತೆ ಹಲವಾರು ವಿಭಿನ್ನ ವಿಡಿಯೋಗಳು ಕೂಡ ಯೂತ್ಸ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ ಆ ವಿಡಿಯೋಗಳನ್ನು ಕೂಡ ಸಾಧ್ಯವಾದರೆ ನೋಡಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಮುಂದೆ ಸಿಗುವಂಥ ನ್ಯೂಸ್ ಅಪ್ಡೇಟ್ಗಳಿಗೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಧನ್ಯವಾದಗಳು